ನಮಸ್ಕಾರ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಕೊರೋನಾದಿಂದಾಗಿ ಸೈಲೆಂಟ್ ಆಗಿ ಮಲಗಿರುವ ಸ್ಯಾಂಡಲ್ವುಡ್ ನಲ್ಲಿ ಸೌಂಡ್ ಕ್ರಿಯೇಟ್ ಮಾಡಿ ಮನೆಯಲ್ಲೇ ಲಾಕ್ ಆಗಿರುವ ಚಿತ್ರ ಪ್ರೇಮಿಗಳನ್ನು ಥಿಯೇಟರ್ ಅಂಗಳಕ್ಕೆ ಕರ್ಕೊಂಡು ಬರೋಕೆ ರೆಡಿಯಾಗಿ ನಿಂತಿದೆ ಲಂಕೆ ಚಿತ್ರತಂಡ ಲಂಕೆ ಹಾಗೆ ಹೀಗೆ ಅನ್ನೋ ಅಂತೆ ಕಂತೆ ಸುದ್ದಿಗಳಿಗೆ ಬ್ರೇಕ್ ಹಾಕಿ ಇದಂ ಇತ್ತಂ ಅಂತ ಹೇಳಲಿಕ್ಕೆ ಚಿತ್ರದ ನಿರ್ದೇಶಕರು ಕ್ಯಾಪ್ಟನ್ ಆಫ್ ದಿ ಶಿಪ್ ರಾಮ್ ಪ್ರಸಾದ್ ಅವರು ನನ್ನ ಜೊತೆ ಇಲ್ಲಿದ್ದಾರೆ ಜೊತೆಗೆ ಈ ಚಿತ್ರದಲ್ಲಿ 1 2 3 4 ಏನಿಸ್ತಾ ಹೋದ್ರೆ ಸಾಕಷ್ಟು ಬ್ಯೂಟಿಫುಲ್ ಫೇಸಸ್ ಗಳನ್ನು ಹೀರೋಯಿನ್ ಆಗಿ ಈ ಚಿತ್ರದಲ್ಲಿ ತಡುಕಿಸಿಕೊಂಡಿದ್ದಾರೆ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಫೇಸಸ್ ಕಾವ್ಯ ಶೆಟ್ಟಿ ಕೂಡ ನಮ್ಮ ಜೊತೆ ಇಲ್ಲಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಇಬ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಮೊದಲನೇದಾಗಿ ಲಂಕೆ ಈ ರಾಮಾಯಣದ ಮಾಡರ್ನ್ ಟ್ವಿಸ್ಟ್ ಅಂತ ಹೇಳಿ ನಿಮ್ಮ ಚಿತ್ರವನ್ನ ವಿಶ್ಲೇಷಣೆ ಮಾಡಿದ್ದಾರೆ ಆ ಲಂಕೆಯಲ್ಲಿ ಏನಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ರಾಮ ರಾವಣ ಯುದ್ಧ ಆಯಿತು ನಂತರದಲ್ಲಿ ರಾಮರಾಜ್ಯ ಸ್ಥಾಪನೆ ಆಯಿತು ಈ ಲಂಕೆಯಲ್ಲಿ ಏನಾಗುತ್ತೆ ಅಂತ ಒಟ್ಟಾರೆಯಾಗಿ ಹಾಗೆ ಆಗುತ್ತೆ ಆದರೆ ಇಲ್ಲಿ ಪ್ರಚಲಿತವಾಗಿ ಇರುವಂತದ್ದು ರಾಮಾಯಣದಲ್ಲಿ ಸುಮಾರು ನಮ್ಮ ದೇಶದ ಇತಿಹಾಸದಲ್ಲಿ ರಾಮಾಯಣ ಅಂತ ತಗೊಂಡ್ರೆ ಸುಮಾರು ಒಂದು 108 ರಾಮಾಯಣಗಳಿದೆ ಅದರಲ್ಲಿ ನಮಗೆ ಗೊತ್ತಿರುವಂತದ್ದು ವಾಲ್ಮೀಕಿ ರಾಮಾಯಣ ಮಾತ್ರ ಅದು ಬಿಟ್ಟು ಇನ್ನು ಹಲವಾರು ರಾಮಾಯಣಗಳಿದವೆ ಆ ಹಲವಾರು ರಾಮಾಯಣಗಳ ಘಟನೆಯವಳಿಗಳು ಈ ನಮ್ಮ ಚಿತ್ರಕಥೆಯಲ್ಲಿ ಕೂಡ ಘಟಿಸ್ತಾ ಹೋಗುತ್ತೆ ಸೋ ಹಾಗಾಗಿ ನಾವು ಇಲ್ಲಿ ಲಂಕೆಗೂ ರಾಮಾಯಣಕ್ಕೂ ಲಿಂಕ್ ಮಾಡ್ತಾ ಇದೀವಿ ಸೋ ಇಲ್ಲಿ ರಾಮ ರಾವಣ ಯುದ್ಧ ಅದರ ಜೊತೆಗೆ ಬೇರೆ ಎಲಿಮೆಂಟ್ಸ್ ಎಲ್ಲಾನು ಎಕ್ಸ್ಪೆಕ್ಟ್ ಮಾಡಬಹುದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಓಕೆ ಕವ್ಯ ನಾನು ಆಗ್ಲೇ ಹೇಳ್ತಾ ಇದ್ದೆ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಫೇಸಸ್ ಅಂತ ಇನ್ನು ಕನ್ನಡಿಗರಿಗೆ ನಿಮ್ಮ ಪರಿಚಯ ಮಾಡ್ಕೊಡೋ ಅವಶ್ಯಕತೆನೇ ಇಲ್ಲ ರವಿಚಂದ್ರನ್ ಸರಿಂದ ಹಿಡಿದು ಇತ್ತೀಚಿನ ಯುವರತ್ನ ತನಕ ನಿಮ್ಮ ಫೇಸ್ ಅನ್ನು ನೋಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಯೋಗಿ ಜೊತೆಯಲ್ಲಿ ನೀವು ಕಾಣಿಸ್ಕೊಳ್ತೀರಿ ಇಷ್ಟು ಮುದ್ದಾಗಿದ್ದೀರಿ ಬಟ್ ಶೂರ್ಪನಖಿ ತರ ಕಾಡ್ತಿರಂತೆ ಯೋಗಿಗೆ ಯಾಕೆ ಅಂತ ಕರ್ನಾಟಕದ ಕ್ಲಿಯೋಪ್ಯಾಟ್ರಾ ಓಕೆ ಒಳ್ಳೆ ಲೈನ್ ಕೊಟ್ಟಿದ್ದಾರೆ ಸರ್ ಸೋ ಯಾ ಜನರಲಿ ನಾನು ಹೀರೋಕ್ಕಿಂತ ಈ ಪಾತ್ರ ಒಂದು ತೀರಾ ಡಿಫ್ರೆಂಟ್ ಆಗಿರೋ ಪಾತ್ರ ಫಸ್ಟ್ ಟೈಮ್ ನಾನು ಮಾಡಿರೋದು ಸರ್ ಅಲ್ಲದೆ ಆ ಪಾತ್ರಕ್ಕೂ ತುಂಬ ಎಲಿಮೆಂಟ್ಸ್ ಇದೆ ತುಂಬ ಟೈಪ್ಸ್ ಆಫ್ ಅಂದರೆ ಇಮೋಷನ್ಸ್ ತುಂಬ ಇದೆ ಅದರಲ್ಲಿ ಬಟ್ ಔಟ್ ಆ್ಯಂಡ್ ಆಲ್ ಒಂದು ನೆಗೆಟಿವ್ ರೋಲ್ ಅಂತ ಹೇಳ್ಬೋದು ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಥರ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ಆಲ್ಸೋ ಡೈಲಾಗ್ಸ್ ಡ್ರೆಸ್ಸಿಂಗ್ ಎಲ್ಲ ಫಸ್ಟ್ ಟೈಮ್ ಐ ಹ್ಯಾವ್ ಡನ್ ಇಟ್ ಆ್ಯಸ್ ಯು ಸಿ ನನಗೆ ಯೂಶ್ವಲಿ ಸಿಗೋ ಪಾತ್ರ ನಾನು ಹೇಗಿದ್ದೀನಿ ಇವಾಗ ಅದೇ ಥರ ಸಿಗೋದು ಬಟ್ ಇದರಲ್ಲಿ ಒಂದು ಐ ಕ್ಯಾನ್ ಸೇ ಅ ಕಂಪ್ಲೀಟ್ 360 ಟರ್ನ್ ಆ ಥರ ಹೇಳ್ಬೋದು ನೀವು ನಿನ್ನೆ ಸಾಂಗ್ ನೋಡಿದ್ರು ಅದರಲ್ಲೂ ಆ್ಯಕ್ಚುಲಿ ಜಾಸ್ತಿ ಏನು ಪಾತ್ರದಿದ್ದಿಲ್ಲ ಬಟ್ ಅದನ್ನು ಮೀರಿ ಇನ್ನೊಂದು ಸ್ಟೆಪ್ಪು ಪಾತ್ರದಲ್ಲಿದೆ ಇಷ್ಟು ಮುದ್ದಾಗಿರೋ ಹುಡುಗಿನ ನೆಗೆಟಿವ್ ಶೇಡಲ್ಲಿ ಹೇಗೆ ತೋರಿಸಿದ್ರು ಅನ್ನೋ ದೊಡ್ಡ ಕುತೂಹಲ ಇದೆ ಕೇಳ್ತೀನಿ ಮುಂದೆ ಈಗ ಇದು ಲಂಕೆಯಲ್ಲಿ ಬರೀ ಹೆಣ್ಮಕ್ಳ ಸಾಮ್ರಾಜ್ಯನೇ ನಾ ಅಂತೇಳಿ ಯಾಕಂದರೆ ನಾನು ಆಗಲೇ ಹೇಳ್ತಿದ್ದೆ 1 2 3 4 ಕೌಂಟ್ ಮಾಡ್ತಾ ಹೋದರೆ ಹುಡುಗಿರೇ ಜಾಸ್ತಿ ಇದ್ದಾರೆ ಅಂತ ಹೇಳಿ ಯಾಕೆ ಹೀಗೆ ಅಂತ ಸಾಮ್ರಾಜ್ಯ ಹೆಣ್ಮಕ್ಳದೆ ಆದರೆ ಆಳೋ ಅಧಿಪತಿ ಓಕೆ ಈ ಚಿತ್ರಕ್ಕೆ ಯೋಗಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಯಾಕೆ ಅನ್ನೋ ಪ್ರಶ್ನೆ ಜೊತೆಗೆ ಯೋಗಿಯವರು ಎಸ್ಪೆಷಲಿ ಒಂದು ಕಂಬ್ಯಾಕ್ಗೋಸ್ಕರ ಕಾಯ್ತಿದ್ದಾರೆ ಆಲ್ಮೋಸ್ಟ್ 2 ವರ್ಷ ಆಗೋಯ್ತು ಅವರು ತೆರೆ ಮೇಲೆ ಕಾಣಿಸ್ಕೊಳ್ದಲೆ ಹೀಗಾಗಿ ಒಂದು ದೊಡ್ಡ ಕಂಬ್ಯಾಕ್ನ ನಿರೀಕ್ಷೆ ಅವರ ಅಭಿಮಾನಿಗಳಿಗೂ ಕೂಡ ಇದೆ ಸೊ ಆ ಆ್ಯಂಗಲ್ನಲ್ಲಿ ಯೋಗಿ ಆಯ್ಕೆ ಅವರ ಪಾತ್ರ ಹಾಗೆ ಯೋಗಿನೇ ಈ ಲಂಕೆಗೆ ಅಧಿಪತಿ ಆಗಬೇಕು ಅನ್ಸೋದು ಯಾಕೆ ಇಲ್ಲ ಕಂಬ್ಯಾಕ್ ಅನ್ನೋದು ನಾನು ಒಪ್ಪೋದಿಲ್ಲ ಯಾಕಂದರೆ ಸುಮಾರು ನಟರ ಸಿನಿಮಾಗಳು ಬಂದೇ ಇಲ್ಲ ಕರೋನಾ ಕಾರಣದಿಂದಾಗಿ ಹೌದು ಅದು ಬಿಟ್ಟರೆ ಅವರು ಸಕ್ರಿಯವಾಗೇ ಇದ್ದಾರೆ ಅಟ್ ದ ಸೇಮ್ ಟೈಮ್ ನಮಗೆ ಯೋಗಿ ಯಾಕೆ ಅಂತಂದರೆ ಯೋಗಿ ಒಂಥರ ನೀರು ಥರ ಸೊ ಯಾವುದೇ ಆಕಾರಕ್ಕೆ ಹಾಕಿದ್ರೂ ಆ ಶೇಪ್ನ ತಗೊಳ್ಳೋವಂಥ ಅಷ್ಟು ಕ್ಯಾಲಿಬರ್ ಇರೋವಂಥ ನಟ ಹಾಗಾಗಿ ನಮಗೆ ಯೋಗಿ ಸೂಕ್ತ ಅಂತ ಅನ್ನಿಸ್ತು ಈ ಪಾತ್ರಕ್ಕೆ ಯೋಗಿ ಆಯ್ಕೆ ಆದರು ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಒಂದು ಹಿಂಗೆ ಇಂಟರ್ವ್ಯೂಲ್ಲಿ ತುಂಬ ಇಮೋಷ್ನಲ್ಲಾಗಿ ಮಾತಾಡ್ತಾರೆ ಯೋಗಿಯವರು ನಾನು ಸೋತಿರ್ಬೋದು ಬಟ್ ಸತ್ತಿಲ್ಲ ಎದ್ದು ಬಂದೇ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತಾರೆ ಆ ಕಾನ್ಫಿಡೆನ್ಸ್ನ ಮತ್ತಷ್ಟು ಬೂಸ್ಟಪ್ ಮಾಡುತ್ತಾ ಈ ಚಿತ್ರ ಅಂತ ಹೇಳಿ ಆ ಕುತೂಹಲ ಅಂತೂ ಇದ್ದೇ ಇದೆ ಖಂಡಿತವಾಗ್ಲೂ ಶುರುವಾಗಿದೆ ಅದನ್ನೇ ಬರೆದಿರೋದು ನಾನು ಧೂಳಿನಿಂದ ಎದ್ದು ಬಂದು ಅಂಬಾರಿ ಏರೇಬಿಟ್ಟ ಅಂತ ಹೌದು ಓಕೆ ಕಾವ್ಯ ಇನ್ನು ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದರೆ ನೆಗೆಟಿವ್ ಶೇಡಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ ಆ್ಯಸ್ ಯು ಸೇ ನೀವು ಮಾತನಾಡುವಾಗ ತುಂಬ ಸಾಫ್ಟ್ ಅನಿಸ್ತೀರಿ ಆ್ಯಂಡ್ ನಿಮ್ಮ ಬಾಡಿ ನೇಚರ್ ಕೂಡ ಯುನೋ ಬಬ್ಲಿ ಬಬ್ಲಿ ಆಗಿದೆ ಚಾಲೆಂಜಿಂಗ್ ಒಬ್ವಿಯಸ್ಲಿ ಅನಿಸಿರುತ್ತೆ ನಿಮಗೆ ನೆಗೆಟಿವ್ ಶೇಡ್ ಸೊ ಹೇಗಿತ್ತು ಅಂತ ನಾನು ಸರ್ ಮೀಟ್ ಮಾಡಿದಾಗಲೂ ನಾನು ಈ ಕ್ಯಾರೆಕ್ಟರ್ ನನ್ನ ಕೈಯಲ್ಲಿ ಆಗಲ್ಲ ಸರ್ ಮಾಡೋಕ್ಕೆ ಇದು ತುಂಬ ಎಕ್ಸ್ಟ್ರೀಮ್ಲಿ ನೆಗೆಟಿವ್ ಮಾಡ್ಯುಲೇಷನ್ನು ಅದು ಡೈಲಾಗ್ಸೇ ಆ ಥರ ಬರ್ತಿದ್ದಾರೆ ಸರ್ ವೆರ್ ಇಟ್ ಡಸಂಟ್ ಗೋ ವಿತ್ ಮೈ ಪರ್ಸನಾಲಿಟಿ ಬಟ್ ದಟ್ ಈಸ್ ಎ ಥಿಂಗ್ ಅಲ್ವಾ ಆ್ಯಸ್ ಅನ್ ಆರ್ಟಿಸ್ಟ್ ಅವರು ಹೇಳಿದರು ಚಾಲೆಂಜಿಂಗ್ ರೋಲ್ಸ್ ಮಾಡೋದು ಬಿಕಾಸ್ ಜನ್ರಲಿ ನಾನು ಇರೋ ಥರನೇ ಒಂದು ರೋಲ್ ಮಾಡಿದ್ರೆ ನನಗೆ ತುಂಬ ಈಸಿ ಹಿಂಗೆ ಡೈಲಾಗ್ ಹೇಳ್ತಾ ಹೋಗ್ಬೋದು ಬಟ್ ಇದರಲ್ಲಿ ಅವ್ರು ಹೇಳಿದ್ರು ಈ ಥರ ರೋಲ್ ಸಿಗಲ್ಲ ಆ್ಯಂಡ್ ಸಿಕ್ಕಿದ್ರು ನಾನು ಮಾಡೋದು ಸ್ವಲ್ಪ ಡೌಟ್ ಇದೆ ಬಟ್ ಬಿಕಾಸ್
ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಆಮ್ ಅಲ್ವಾ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಇಟ್ ಇಸ್ ಗುಡ್ ಟು ಟೇಕ್ ಚಾಲೆಂಜಸ್ ಆ್ಯಂಡ್ ಈ ಥರ ರೋಲ್ ಮಾಡೋದು ಕಡಿಮೆ. ಸೊ ಫೈನಲಿ ಸರ್ಗೋಸ್ಕರ ಇದು ನಾನು ಮಾಡಿದೆ. ಬಟ್ ಯಾವುದಾದ್ರೂ ಪರ್ಟಿಕ್ಯುಲರ್ ಈ ಸೀನು ಅಥವಾ ಈ ಡೈಲಾಗ್ ತುಂಬ ಕಷ್ಟ ಆಗ್ಬಿಡ್ತು ನನಗೆ? ಎಲ್ಲ ಸೀನ್ಸು ನನಗೆ ಸೆಟ್ಟಿಗೆ ಹೋದಾಗ ಚಾಲೆಂಜಿಂಗ್ ಆಗೇ ಇತ್ತು. ಬಿಕಾಸ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಕೂಡ ಡಿಫ್ರೆಂಟ್ ಆಗಿತ್ತು. ಸೊ ಎವ್ರಿ ಸೀನ್ ನೌ ದಟ್ ಐ ಥಿಂಕ್ ಎಲ್ಲದರಲ್ಲೂ ಸ್ವಲ್ಪ ನಾನು ಸರ್ ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಅಂತ ಅದಿದ್ದೇ ಇತ್ತು. ಎನಿಥಿಂಗ್ ಪರ್ಟಿಕ್ಯುಲರ್ ಆಗಿಲ್ಲ. ಆ್ಯಕ್ಷನ್ ಇದರಲ್ಲಿ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ. ಅದು ಬಿಟ್ಟು ಆ್ಯಕ್ಚುಲಿ ಸಾಂಗು ಈ ಥರ ನಾನು ಯಾವತ್ತೂ ಮಾಡಿಲ್ಲ. ಇಷ್ಟು ಗ್ಲ್ಯಾಮರಸ್ ಆಗಿ ಆ್ಯಂಡ್ ಯುನೋ ಎಲ್ಲ ಲಿರಿಕ್ಸು ಎಲ್ಲ ನಂದೇ ಇತ್ತು. ಸೊ ಈ ಥರ ಸಾಂಗು ಮಾಡಿಲ್ಲ. ಸೊ ಈವನ್ ಆ್ಯಕ್ಷನ್ ಆ್ಯಂಡ್ ಸಾಂಗ್ ಹಿಡಿದು ನನಗೂ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್. ಇನ್ನು ರಾಮ್ಪ್ರಸಾದ್ ಸರ್, ಕನ್ನಡ ಆಡಿಯನ್ಸ್ ಬಗ್ಗೆ ನಾವು ಮಾತನಾಡೋದಾದರೆ ಈಗ ಸಾಕಷ್ಟು ಎಕ್ಸ್ಪೋಜರ್ ಅವ್ರಿಗೂ ಸಿಕ್ಕಿದೆ. ಮನರಂಜನೆ ಅಂದರೆ ಅವ್ರಿಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಿದೆ, ಪ್ಯಾನ್ ಇಂಡಿಯಾ ಲೆವೆಲ್ ಮೂವಿಗಳು ಬರ್ತದೆ, ಬೇರೆ ಭಾಷೆ ಚಿತ್ರಗಳನ್ನು ಕೂಡ ನೋಡ್ತಿದ್ದಾರೆ, ಅದರಲ್ಲಿರೋ ಒಳ್ಳೊಳ್ಳೆ ಕಂಟೆಂಟ್ನ ಒಪ್ಕೊಳ್ತಾ ಇದ್ದಾರೆ. ಇಂಥ ಆಡಿಯನ್ಸ್ಗೆ ಒಂದು ಚಿತ್ರವನ್ನು ಕೊಟ್ಟು ಅವರ ಒಪ್ಪಿಗೆ ಪಡೆಯೋದೇ ದೊಡ್ಡ ಚಾಲೆಂಜ್. ಈಗ ಅಂಥ ಕಾಂಪಿಟೇಟಿವ್ ಯುಗದಲ್ಲಿ ಲಂಕೆ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದೀರಿ, ಅದರಲ್ಲೂ ಕೊರೋನಾ ಗ್ಯಾಪ್ನ ನಂತರದಲ್ಲಿ. ಸೊ ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ, ಹಾಗೆ ಪ್ರೇಕ್ಷಕರನ್ನು ಮೆಚ್ಚಿಸುವ ಅಂಶಗಳು ಏನೇನಿದೆ? ಖಂಡಿತವಾಗ್ಲೂ ನೀವು ಕನ್ನಡ ಆಡಿಯನ್ಸ್ ಬಗ್ಗೆ ಹೇಳಿದ್ರಿ, ಇಡೀ ಇಂಡಿಯಾದಲ್ಲಿ ಅಲ್ಲ ಪ್ರಪಂಚದಲ್ಲೇ ಕನ್ನಡ ಆಡಿಯನ್ಸ್ ಬೆಸ್ಟ್ ಆಡಿಯನ್ಸ್ ಅಂತ ಒಂದು ಸರ್ವೆ ಹೇಳುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ತುಂಬ ದೊಡ್ಡ ದೊಡ್ಡ ನಿರ್ದೇಶಕರು, ತುಂಬ ದೊಡ್ಡ ದೊಡ್ಡ ನಟರು ಇಲ್ಲಿ ಬಂದು ಪ್ರಯೋಗಗಳು ಮಾಡಿರೋವಂಥದ್ದು ಇತಿಹಾಸದಲ್ಲಿದೆ. ಸೊ ಹೀಗಾಗಿ ಇಲ್ಲಿ ಒಂದು ಚಿತ್ರ ಬೆಂಗಳೂರಿನಲ್ಲಿ ಒಂದು ಸಿನಿಮಾ ಓಡ್ತು, ಒಂದು ಆವರೇಜ್ ಆಯಿತು ಅಂತಂದರೆ ಬೇರೆ ಕಡೆ ವರ್ಲ್ಡ್ ವೈಡ್ ಅದು ಸೂಪರ್ ಹಿಟ್ ಆಗುತ್ತೆ ಅನ್ನೋ ಅರ್ಥ ಕೂಡ ಇದೆ. ಸೊ ಹೀಗಾಗಿ ಹೌದು, ಅಫ್ಕೋರ್ಸ್ ನಮಗೆ ಇವಾಗ ಹೊಸ ಹೊಸ ಪ್ಲ್ಯಾಟ್ಫಾರ್ಮ್ಗಳಿದೆ, ಓ ಟಿ ಟಿ ಇದೆ, ಬೇರೆ ಥರದ್ದೆಲ್ಲ ಬರ್ತಾ ಇದೆ, ನಾವು ಅದಕ್ಕೆಲ್ಲ ಹೊಂದ್ಕೊಂಡು ಹೋಗಲೇಬೇಕು. ಹೊಂದಾಣಿಕೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸಿನಿಮಾ ಅಂತ ಅಂದರೆ ಅದಕ್ಕೊಂದು ಇತಿಹಾಸ ಇದೆ. ಆ ಸಿನಿಮಾನ ನಾವು ಆ ಒಂದು ದೊಡ್ಡ ಪರದಿನಲ್ಲಿ ಕತ್ಲೆ ಮನೆಯಲ್ಲಿ ಕೂತ್ಕೊಂಡು ನೋಡೋದೇ ಒಂದು ಅದೊಂದು ಒಂದು ಒಂದು ನವಿರಾದ ಅನುಭವ. ಅದನ್ನು ನಾವು ಆ ರೀತಿ ಎಂಜಾಯ್ ಮಾಡಿದ್ರೇ ಅದು ನಮಗೆ ಒಂದು ಸೊಗಸಾದ ಒಂದು ರಿಫ್ರೆಶ್ಮೆಂಟು ಸಿಗೋವಂಥದಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ಬೋದು ಇನ್ ಜನರಲ್ ಆಗಿ ನನ್ನ ಸಿನಿಮಾನೇ ನಾನು ಉದಾಹರಣೆ ತಗೋತೀನಿ. ಒಂದಷ್ಟು ಜನ ಆಡಿಯನ್ಸು ಯೂಟ್ಯೂಬ್ನಲ್ಲಿ ಸಾಂಗ್ಸ್ ನೋಡಿದವರಲ್ಲ, ತುಂಬ ಚೆನ್ನಾಗಿದೆ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದವರು, ಅವರೇ ರಿಪೀಟ್ ಆಡಿಯನ್ಸ್ ನಿನ್ನೆ ಥಿಯೇಟರ್ನಲ್ಲಿ ನೋಡಿದ್ರು ಸಾಂಗ್ನ. ಸರ್ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ, ನಾನು ಇದನ್ನು ಹೇಳಿದ್ರೆ ನಿಮಗೆ ಅತಿಶಯೋಕ್ತಿ ಅಂತ ಅನ್ನಿಸ್ಬೋದೇನೋ, ಬಟ್ ಸತ್ಯನೇ ಅವ್ರು ಹೇಳಿದ್ದು. ಸರ್ ಯೂಟ್ಯೂಬ್ನಲ್ಲಿ ನೋಡ್ಲಿಕ್ಕೂ ಆನ್ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಆ ಯೂಟ್ಯೂಬೇ ಬೇರೆ, ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸೇ ಬೇರೆ ಅಂತ ಹೇಳಿದರು. ಸೊ ಹಾಗಾಗಿ ಸಿನಿಮಾನ ನಾವು ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ಮಜಾ. ನಿಜ ಕವಿಯ ಜೊತೆಗೆ ಹೀರೋಯಿನ್ ಅಂದ ತಕ್ಷಣ ಈ ಗ್ಲಾಮರಸ್ ರೋಲು ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗು ಅದು ಇದು ಇದೆಲ್ಲ ಇನ್ ಜನರಲ್ ಆಗಿ ಎಲ್ಲರಿಗೂ ಸಿಗಬಹುದಾದ ಆಪರ್ಚುನಿಟೀಸ್. ಬಟ್ ನೀವು ಹೇಳ್ತಾ ಇದ್ದ ಹಾಗೆ ಚಾಲೆಂಜಿಂಗ್ ಪಾತ್ರಗಳು ಸಿಗೋದೇ ಅಪರೂಪ, ಅಂಥದ್ರಲ್ಲಿ ಈ ಪಾತ್ರ ನಿಮಗೆ ಸಿಕ್ಕಿದೆ, ನಿಮಗೇನು ಅನಿಸುತ್ತೆ ಎಷ್ಟರ ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೀರಿ? ಡೈರೆಕ್ಟರ್ ಕಲ್ಪನೆಯಲ್ಲಿ ಮೂಡಿದ ಆ ನೆಗೆಟಿವ್ ಶೇಡ್ಗೆ ನೀವು ಎಷ್ಟರ ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೀರಿ ಅಂತ? ಸಿ ನನಗೆ ಗೊತ್ತಿಲ್ಲ, ನಾನು ಅದು ಆ್ಯಕ್ಚುಲಿ ಸರೇ ಹೇಳಬೇಕು, ಬಿಕಾಸ್ ಅವರೇ ನೋಡಿರೋದು. ಐ ಡೋಂಟ್ ನೋ. ಸಿ ನಾನು ಸ್ಟಾರ್ಟ್ ಮಾಡ್ತಾ ಇರೋಗಲೇ ನನಗೆ ಒಂಥರ ಕನ್ಫ್ಯೂಷನಲ್ಲಿ ಇದ್ದೆ, ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ಒಂದ್ಸತಿ ಸೈನ್ ಮಾಡಾದ್ರ ಮೇಲೆ ಅದು ಯು ಇಟ್ಸ್ ಯುವರ್ ಡ್ಯೂಟಿ ಟು ಡೂ ಇಟ್. ಸಾಂಗ್ ನನಗೆ ತುಂಬ ಇಷ್ಟ ಆಯಿತು, ಅದು ನನಗೆ ಸ್ವಲ್ಪ ಭಯ ಇತ್ತು ಹೇಗೆ ಅಂತ. ಬಿಕಾಸ್ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಅಲ್ಲ ಫಸ್ಟು ಕಾಸ್ಟ್ಯೂಮ್ಸು ಸೆಟ್ ಹೇಳಿದಾಗ ಸರ್ ಏನು ಮಾಡ್ತಾ ಇದ್ದೀವಿ ನಾವು ಅಂತ ನನಗೂ ಅದಿತ್ತು. ಬಟ್ ಇವಾಗ ನೋಡಿದಾಗ ಐ ಆಮ್ ಲೈಕ್ ಓಕೆ ಇಟ್ಸ್ ಗುಡ್. ಬಟ್ ಇನ್ ಟರ್ಮ್ಸ್ ಆಫ್ ಆ ರೋಲ್ ಆ್ಯಂಡ್ ಆ್ಯಕ್ಟಿಂಗ್ ಆ್ಯಂಡ್ ಡೈಲಾಗ್ ಡೆಲಿವರಿ ಅದು ಸರೇ ಹೇಳ್ಬೋದು ಯಾವ ಥರ ಬಂದು, ಬಿಕಾಸ್ ನಾನು ನೋಡಿಲ್ಲ ಏನು. ಸೊ ಸರ್ ನೀವು ಹೇಳಬೇಕು ಯಾವ ಥರ ಮಾಡಿದ್ದೀನಿ ಅಂತ. ಇಲ್ಲ, ನಾವು ಕಾವ್ಯನ್ ಕ್ಯಾಲಿಬರ್ ಗೊತ್ತಾಗುತ್ತೆ ಇಲ್ಲಿ. ನಿಜ ಹೇಳಬೇಕು ಅಂತಂದರೆ ನಾನು ಸುಮ್ಮನೆ ಎದುರುಗಡೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಅದೇ ಉದ್ದೇಶದಿಂದ ನಾನು ಕ್ಲಿಯೋಪ್ಯಾಟ್ರಾಗೆ ಹೋಲಿಸ್ತೆ. ನಾನು ಈವನ್ ನೀವು ಕ್ಲಿಯೋಪ್ಯಾಟ್ರಾ ಕ್ಯಾರೆಕ್ಟರೈಸೇಷನ್ ನೀವು ನೋಡ್ತಾ ಹೋಗ್ಬೋದು, ಆಕೆ ಎಲ್ಲವೂ ಹೌದು. ಆಕೆ ಈ ಕಡೆ ಕನ್ನಿಂಗ್ ಹೌದು, ಈ ಕಡೆ ವಿಲ್ಲನ್ ಹೌದು, ಈ ಕಡೆ ಬ್ಯೂಟಿ ಕ್ವೀನ್ ಹೌದು, ಎಲ್ಲವೂ ಅಡಕವಾಗಿದೆ ಆಕೆ ಪಾತ್ರದಲ್ಲಿ. ಸೊ ಹಾಗೆ ನಿಜವಾಗಲೂ ಕಾವ್ಯನಲ್ಲಿ ಎಲ್ಲ ಇದೆ. ಆಕೆಗೆ ಗೊತ್ತಿಲ್ಲ ಅವಳ ಕ್ಯಾಲಿಬರ್ ಏನು ಅನ್ನೋದು ಆಕೆಗೆ ಗೊತ್ತಿಲ್ಲ. ನಿಜವಾಗ್ಲೂ ಒಂದು 4 ಸೀನಲ್ಲಿ
ನಮಗೆ ಅದ್ಭುತವಾಗಿ ಕಾಣಿಸ್ತಾರೆ ಆ ಯಾವ ಸೀನ್ ಅನ್ನೋದು ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ನಾನು ಗೊತ್ತಾಗುತ್ತೆ ಈವನ್ ಪರ್ಫಾರ್ಮೆನ್ಸ್ ವೈಸ್ ನಿಜವಾಗ್ಲೂ ಆಕೆ ಯಾವ ಥರ ಇರ್ತಿದ್ರು ಅಂತಂದರೆ ಸರ್ ನನ್ನ ಕೈಲಿ ಆಗುತ್ತಾ ಅದು ಲೆಟ್ಸ್ ಸಿ ಸರ್ ಸೊ ಡೇ ಒನ್ ಇಂದ ಫಸ್ಟ್ ಆಫ್ ಆಲ್ ನಾನು ಬೇರೆ ರೋಲಿಗೆ ಬಂದಿದ್ದು ಸರ್ ಮೀಟ್ ಮಾಡೋಕ್ಕೆ ಅದು ಸೈನು ಮಾಡಿದ್ವಿ ನಾವು ಸರ್ ಅಡ್ವಾನ್ಸ್ ಎಲ್ಲ ಮಾಡಿ ಆಯಿತು ಇನ್ನು ನೆಕ್ಸ್ಟ್ ಶೂಟಿಂಗಲ್ಲಿ ಸಿಗೋಣ ಅಂತ ಆಮೇಲೆ ಒನ್ ವೀಕಲ್ಲಿ ಸರ್ ಕಾಲ್ ಮಾಡ್ತಿದ್ದಾರೆ ಓಕೆ ಆ್ಯಕ್ಚುಲಿ ನಾನು ಮೈಂಡ್ ಚೇಂಜ್ ಮಾಡಿದ್ದೀನಿ ಇನ್ನೊಂದು ಪಾತ್ರ ಇದೆ ಅದನ್ನು ಕೇಳಿ ಅಂತ ಸೊ ಆವಾಗಿಂದ ನಾನು ಸರ್ ಇದಾಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಸೀನ್ ಮುಂಚೆನೂ ಐ ಆಮ್ ಲೈಕ್ ಇಸ್ ಇಟ್ ಓಕೆ ಹೌ ಟು ಡೂ ಇಟ್ ಆ ಥರ ಆಯಿತು ಬಟ್ ಸರ್ ಇಸ್ ಟೆಲ್ಲಿಂಗ್ ಡಸ್ ಕಮ್ ಔಟ್ ಗುಡ್ ಸೊ ಐ ಟ್ರಸ್ಟ್ ಹಿಮ್ ಸೊ ಪ್ರೇಕ್ಷಕರು ಕೂಡ ಡಿಫ್ರೆಂಟ್ ಆಗಿರೋ ಕಾವ್ಯ ಅವ್ರನ್ನ ನೋಡಬೇಕು ಅಂದರೆ ಈ ಚಿತ್ರ ನೋಡಲೇಬೇಕು ಅಂತ ಹೇಳಿ ಸರ್ ಜೊತೆಗೆ ಇವಾಗ ಒಂದು ಚಿತ್ರ ಈಗಿನ ಫಾರ್ಮುಲಾದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಜನ ಕಂಟೆಂಟ್ ನೋಡ್ತಾರೆ ಅದಾದ ನಂತರದಲ್ಲಿ ವಿಜುವಲಿ ರಿಚ್ ಇರಬೇಕು ಅಂತ ನೋಡ್ತಾರೆ ಮೂರನೇದಾಗಿ ಮ್ಯೂಸಿಕ್ ಮ್ಯೂಸಿಕ್ ಆಲ್ಮೋಸ್ಟ್ ಎಲ್ಲ ಚಿತ್ರಗಳಲ್ಲಿ ಮ್ಯೂಸಿಕ್ಕೇ ಕೈ ಹಿಡಿದಿದೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ ಕಂಟೆಂಟ್ ಬಗ್ಗೆ ನಾನೇನೂ ಕೇಳಲ್ಲ ರಿವೀಲ್ ಮಾಡಿ ಅಂತ ಹೇಳಿ ಬಟ್ ವಿಜುವಲೈಸೇಷನ್ ಚಿತ್ರ ಎಷ್ಟರ ಮಟ್ಟಿಗೆ ವಿಜುವಲಿ ರಿಚ್ ಆಗಿದೆ ಪ್ರೇಕ್ಷಕರು ಯಾವ ರೀತಿಯಾಗಿ ವಿಜುವಲೈಸೇಷನ್ ನೋಡಬಹುದು ಇದರಲ್ಲಿ ಅಂತ ಹೇಳಿ ನೀವು ಸಾಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪಿಕ್ಚರೈಸೇಷನ್ ಯಾವ ರೀತಿ ಇದೆ ಅಂತ ಸಿನಿಮಾಟೋಗ್ರಫರ್ ಬಗ್ಗೆ ಖಂಡಿತವಾಗ್ಲೂ ನಾನು ಇಲ್ಲಿ ಹೇಳಲೇಬೇಕು ರಮೇಶ್ ಬಾಬು ಸರ್ ನಿಜವಾಗ್ಲೂ ಅವ್ರ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ ತುಂಬ ಅದ್ಭುತವಾದ ಸಿನಿಮಾ ಆಲ್ರೆಡಿ ಮಾಡಿರೋವಂಥವ್ರು ಆಪ್ತ ಮಿತ್ರ ಇರ್ಬೋದು ಗಜ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಆಕಾಶ್ ಇರ್ಬೋದು ಅಂಥ ಒಂದು ದೊಡ್ಡ ದೊಡ್ಡ ಬಿಗ್ ಸೂಪರ್ ಸ್ಟಾರ್ಸ್ ಜೊತೆ ರಜನಿಕಾಂತ್ ಸಿನಿಮಾ ಚಿರಂಜೀವಿ ಸರ್ ಸಿನಿಮಾ ಅವ್ರದ್ದೆಲ್ಲ ಸಿನಿಮಾ ಮಾಡಿದಂಥ ಸಿನಿಮಾಟೋಗ್ರಫರು ನಮ್ಮ ಸಿನಿಮಾಗೆ ನಮಗೆ ಸಿಕ್ಕಿದ್ದೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅವ್ರಿಗೆ ಲೈಟಿಂಗ್ ಸೆನ್ಸ್ ಇರ್ಬೋದು ಆ ಫ್ರೇಮ್ ಸೆನ್ಸ್ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಈವನ್ ಟೆಕ್ನಿಕಲಿ ಕೂಡ ನಾನು ಅವ್ರ ಹತ್ರ ತುಂಬ ಕಲಿಯೋದಕ್ಕೆ ನನಗೆ ಅವಕಾಶ ಸಿಕ್ತು ಅದ್ಭುತವಾಗಿ ಮೂಡ್ ಬಂದಿದೆ ಅದನ್ನು ಸಾಂಗ್ ನೋಡಿದವರೆಲ್ಲರೂ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಈವನ್ ಟಾಕಿ ಪೋರ್ಷನ್ಸು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಷ್ಟೇ ರಿಚ್ ಆಗಿ ನೀವು ಕೇಳಿದ್ರಿ ಇದರಲ್ಲಿ ಕಂಟೆಂಟ್ ನೋಡ್ತಾರೆ ಜನ ಎಸ್ ಕಂಟೆಂಟ್ ಇದೆ ರಿಯಲ್ ಇನ್ಸಿಡೆಂಟ್ ಇದೆ ಇದರಲ್ಲಿ ಇನ್ನು ಪ್ರೆಸೆಂಟೇಷನ್ ಕೇಳಿದ್ರಿ ಪ್ರೆಸೆಂಟೇಷನ್ ಅಂತೂ ನಾನು ಅದ್ರ ಬಗ್ಗೆ ನಾನು ಈಗ ಮಾತಾಡಿದ್ರೆ ಅದು ಒಂದು ರೀತಿ ಬೇರೆ ಥರ ಅಂತ ಅನಿಸುತ್ತೆ ಜನ ನೋಡಿ ನಿರ್ಧರಿಸುತ್ತಾರೆ ಹೌದು ಮ್ಯೂಸಿಕ್ ಬಗ್ಗೆ ಕಾರ್ತಿಕ್ ಶರ್ಮಾ ಮ್ಯೂಸಿಕ್ ಕಾರ್ತಿಕ್ ಶರ್ಮಾ ಆತ ವಯಸ್ಸಿನಲ್ಲಿ ಎಷ್ಟು ಚಿಕ್ಕ ಹುಡುಗನೋ ಪ್ರತಿಭೆಯಲ್ಲಿ ಅಷ್ಟೇ ಎತ್ತರವಾದ ಸ್ಥಾನದಲ್ಲಿ ನಿಜವಾಗ್ಲೂ ಇದ್ದಾನೆ ಹೋಗ್ತಾನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮ್ಯೂಸಿಕ್ ಒಂದೊಂದು ಕೂಡ ಈವನ್ ನನ್ನ ಈ ಲಂಕೆ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟರೆ ಅತಿ ಹೆಚ್ಚು ಪ್ರೀತಿಸಿರೋವಂಥ ಒಂದು ಸೋಲ್ ಅದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಲನೂ ನನ್ನನ್ನು ಕೂಡ ಎಚ್ಚರಿಸ್ತಾ ಸರ್ ಹಂಗೆ ಮಾಡೋಣ ಸರ್ ಪ್ರಮೋಷನ್ ಹಿಂಗೆ ಮಾಡೋಣ ಸರ್ ಆ ಥರ ಈ ಥರ ಎಲ್ಲ ಹೇಳ್ಕೊಂಡು ಪ್ರತಿಯೊಂದು ಇಲ್ಲಿವರೆಗೂ ನನ್ನನ್ನು ದೂಡ್ಕೊಂಡು ಕರ್ಕೊಂಡು ಬಂದಿರೋವಂಥ ವ್ಯಕ್ತಿ ಕಾರ್ತಿಕ್ ಶರ್ಮಾ ನಿಜವಾಗ್ಲೂ ಸಾಂಗ್ಸ್ನ ನೀವು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಆತನ ಕ್ಯಾಲಿಬರ್ ಏನು ಪೊಟೆನ್ಷಿಯಲ್ ಏನು ಅಂತ ಕವಿ ಈಗ ಸಾಮಾನ್ಯವಾಗಿ ಡ್ಯುವಲ್ ಹೀರೋಯಿನ್ ಇದ್ರೇ ಒಂದು ಪಾತ್ರಕ್ಕೆ ಹೆಚ್ಚ ಇನ್ನೊಂದು ಪಾತ್ರಕ್ಕೆ ಕಮ್ಮಿನಾ ನನಗೇನಾದರೂ ಕಮ್ಮಿ ಸ್ಪೇಸ್ ಇದೆಯಾ ಈ ರೀತಿ ಗೊಂದಲಗಳು ಹುಟ್ಟೋದು ಸ್ವಾಭಾವಿಕ ಇದರಲ್ಲಿ ನೀವಿದ್ದೀರಿ ಕೃಷಿ ಇದ್ದಾರೆ ಎಸ್ಟರ್ ಇದ್ದಾರೆ ಗಾಯತ್ರಿ ಮ್ಯಾಮ್ ಇದ್ದಾರೆ ಸೊ ಇಷ್ಟು ಜನದ ಮಧ್ಯೆ ನಿಮ್ಮ ಪಾತ್ರ ಹೈಲೈಟ್ ಆಗ್ತಾ ಇದೆ ನನಗೆ ಕೊಡಬೇಕಾದ ಸ್ಪೇಸ್ ಈ ಫಿಲ್ಮಲ್ಲಿ ಸಿಕ್ಕಿದೆ ಅನ್ನೋದು ಇದೆಯಾ ನಿಮಗೆ ಇಲ್ಲ ಆ್ಯಕ್ಚುಲಿ ನನಗೆ ಅದು ಯಾವತ್ತೂ ಥಾಟ್ ಬಂದೇ ಇಲ್ಲ ಬಿಕಾಸ್ ನಾನು ಸೈನ್ ಮಾಡಿದ್ದು ಸ್ವಲ್ಪ ಚಿಕ್ಕ ಪಾತ್ರಕ್ಕೆ ಅಲ್ವಾ ಸರ್ ನಾನು ಆ್ಯಕ್ಚುಲಿ ಸರ್ ಮೀಟ್ ಆದ ಮೇಲೆ ಸೈನ್ ಮಾಡಿದ್ದು ಒಂದು ಪಾತ್ರ ಇದಕ್ಕಿಂತ ಈಗ ಮಾಡಿರೋ ಪಾತ್ರಕ್ಕಿಂತ ಅದು ಸೊ ಸ್ಪೇಸ್ ವೈಸಲ್ಲಿ ಸ್ವಲ್ಪ ಕಡಿಮೆನೇ ಇರ್ಬೋದು ಸೊ ಆ ಥರದ್ದೇನು ನನಗೆ ಇರಲಿಲ್ಲ ಬಿಕಾಸ್ ಸ್ಟೋರಿ ವೈಸಲ್ಲಿ ಎವ್ರಿಥಿಂಗ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಎವ್ರಿಥಿಂಗ್ ಹ್ಯಾಸ್ ಅನ್ ಇಂಪಾರ್ಟೆಂಟ್ ಅದು ಇವಾಗ ಎಷ್ಟು ಸೀನ್ಸ್ ಇದೆ ಅದು ನಾನು ಯಾವತ್ತೂ ನೋಡೋಕ್ಕೆ ಹೋಗಲ್ಲ ಬಟ್ ಲಕ್ಕಿಲಿ ನನಗೆ ಸ್ವಲ್ಪ ಯುನೋ ಗುಡ್ ಸ್ಕ್ರೀನ್ ಸ್ಪೇಸ್ ಇರುವ ಒಂದು ಒಳ್ಳೆಯ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ಬಟ್ ಜನ್ರಲಿ ಸ್ಪೀಕಿಂಗ್ ಆ ಥರ ಐ ಡೋಂಟ್ ರಿಯಲಿ ನಾನು ಮಾಡಿರೋ ಸಿನಿಮಾದಲ್ಲೂ ಎರಡು ಮೂರು ಜನ ತುಂಬ ಮೂವೀಸಲ್ಲಿ ಇದ್ದಾರೆ ಸೊ ಐ ಇಟ್ ಡಸಂಟ್ ಮ್ಯಾಟರ್ ಆ್ಯಸ್ ಲಾಂಗ್ ಆಸ್ ನಿಮ್ಮ ಪಾತ್ರ ಈವನ್ ಇಫ್ ಇಟ್ಸ್ ಫಾರ್ 5 ಮಿನಿಟ್ಸ್ ಸ್ಟ್ಯಾಂಡ್ ಔಟ್ ಆದರೆ ಸರ್ ಕಲಾವಿದರಿಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಮಾಡಿರೋ ಪಾತ್ರಗಳು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ಜನ ಪ್ರೇಕ್ಷಕರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೂ ಉಳ್ಕೊಳ್ಳುತ್ತೆ ಅಂದರೆ ಅಂಥ ಒಬ್ಬ ಕಲಾವಿದ ಸಂಚಾರಿ ವಿಜಯ್ ಅವರು ಕೂಡ ತಮ್ಮ ಚಿತ್ರದಲ್ಲಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕ್ಯಾರೆಕ್ಟರ್ ಅಥವಾ ಒಬ್ಬ ಪರ್ಫಾರ್ಮರ್ನ ಕರ್ಕೊಂಬಂದು ನಿಮ್ಮ ಚಿತ್ರದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ಡೈರೆಕ್ಟರಾಗಿ ನಿಮಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಅವ್ರ ಪಾತ್ರಕ್ಕೆ ಎಲ್ಲೂ ಕೂಡ ಕುಂದುಕೊರತೆಗಳು ಕಾಣಿಸ್ತೇ ಇರೋ ರೀತಿಯಲ್ಲಿ ಅವ್ರನ್ನ ಪೋರ್ಟ್ರೇ ಮಾಡೋದು ಸೊ ಸಂಚಾರಿ ವಿಜಯ್ ಅವರ ರೋಲ್ ಹಾಗೆ ಈ ಚಿತ್ರದಲ್ಲಿ ಅವರನ್ನು ಯಾವ ರೀತಿ ನೋಡ್ಬೋದು ಪ್ರೇಕ್ಷಕರು ಅದ್ರ ಬಗ್ಗೆ ಮಾತನಾಡೋದು ಸಂಚಾರಿ ವಿಜಯ್ ಅವರು ನಮ್ಮ ಜೊತೆ ಖಂಡಿತವಾಗ್ಲೂ ಇಲ್ಲ ಅಂತ ನಾವು ಭಾವಿಸೋದೇ ಇಲ್ಲ ಅವರು ಯಾವುದು ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಂಚಾರಿ ಸರ್ ಇದ್ದೇ ಇರ್ತಾರೆ ಜೀವಿಸ್ತಾ ಇರ್ತಾರೆ ಪಾತ್ರಗಳ ಮೂಲಕ ಅವ್ರು ಮಾಡಿರೋದು ಕೆಲವೇ ಕೆಲವು ಪಾತ್ರಗಳಿರ್ಬೋದು ಲೈಕ್ ಶಂಕರ್ ಮೆಕ್ ಸರ್
ಸಂಚಾರಿ ವಿಜಯ್ ಅವರು ಕೂಡ ಅದೇ ರೀತಿ ಅವರ ಬಗ್ಗೆ ನಾನು ಅವರ ಪಾತ್ರನ ನಾನು ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ ಬಟ್ ಒಂದು ಅದ್ಭುತವಾದ ಪಾತ್ರನ ನಮಗೆ ಮಾಡ್ಕೊಟ್ಟಿದ್ದಾರೆ ನೀವು ಕೇಳಿದ್ರಿ ಅವರನ್ನ ಕರ್ಕೊಂಡು ಬಂದು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಖಂಡಿತವಾಗ್ಲೂ ಅವ್ರ ತಲೆನಲ್ಲಿ ಅದಿಲ್ವೇ ಇಲ್ಲ ಅವ್ರು ಎಷ್ಟು ಒಂದು ಅಭಿಜಾತ ಕಲಾವಿದ ಅವರು ಅವ್ರು ಎಷ್ಟು ಡೌನ್ ಟು ಅರ್ತ್ ಹಂಬಲ್ ಪರ್ಸನ್ ಅಂತಂದರೆ ನಾನು ಅದೇ ಹೇಳ್ತೀನಿ ನಾನು ನಾನವನಲ್ಲ ಅವಳು ಸಿನಿಮಾ ನೋಡಿದಾಗ ನನಗೆ ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇರಬೇಕಂದ್ರೆ ನನಗೆ ಈ ವ್ಯಕ್ತಿ ಎಲ್ಲೇ ಸಿಕ್ಕಿದ್ರು ಮೊದಲು ಕಾಲ್ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನಿಸಿತ್ತು ಬಟ್ ಅವರು ಆ ಥರ ನಡ್ಕೊಳ್ಳಿಲ್ಲ ನನ್ನ ಹತ್ರ ಸರ್ ನೀವು ಡೈರೆಕ್ಟ್ರು ನೀವು ನನಗೊಂದು ಅದ್ಭುತವಾದ ಕತೆ ಕೊಟ್ಟಿದ್ದೀರಾ ಸರ್ ನೀವು ನನ್ನ ಇಲ್ಲಿರ್ತೀರಾ ಸರ್ ನೀವು ನನಗೆ ಅಂತ ಹೇಳಿದೆ ನಾನು ಅದನ್ನೇ ಹೇಳಿದೆ ಇಲ್ಲ ಸರ್ ನಾನು ನೀವು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರಾದ್ರೂ ನಾನು ನಿಮ್ಮಲ್ಲಿರೋ ಕಲಾ ಸರಸ್ವತಿಗೆ ನಮಸ್ಕರಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ನನ್ನನ್ನು ತಪ್ಕೊಬಿಟ್ರು ಸೊ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅದ್ಭುತವಾದ ಪಾತ್ರನ ಅವರೇ ಅವ್ರ ದೃಷ್ಟಿನಲ್ಲೇ ಈಗ ನಾನೊಬ್ಬ ನಿರ್ದೇಶಕನಾಗಿ ಹೇಳ್ತಾ ಇಲ್ಲ ಯಾಕಂದರೆ ಅದ್ರ ಕರ್ತೃ ನಾನೇ ಆಗಿರೋದ್ರಿಂದ ನನಗೆಲ್ಲ ಅದ್ಭುತನೇ ಅಂತ ಅನಿಸುತ್ತೆ ಆದರೆ ಅವರು ನನಗೆ ಅವರು ಸರ್ ನಾನು ನೀವು ಹೇಳ್ತಾ ಇರೋದು ಕಥೆನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಸರ್ ನಿಜವಾಗ್ಲೂ ಈ ಥರ ಎಲ್ಲ ಇದೆಯಾ ಈ ಥರ ಎಲ್ಲ ನಡೆದಿದೆಯಾ ಯಾಕಂದರೆ ರಿಯಲ್ ಇನ್ಸಿಡೆಂಟ್ ಕಥೆನ ಇಟ್ಕೊಂಡು ನಾನು ಕತೆ ಬಿಲ್ಡ್ ಮಾಡಿರೋವಂಥದ್ದು ಇದು ಸತ್ಯನ ಅಂತೆಲ್ಲ ಹೇಳಿ ಅಟ್ ದ ಸೇಮ್ ಟೈಮ್ ಅವರು ಚಿಕ್ಕಮಗಳೂರು ಕಡೆಯವರು ಸೊ ನನ್ನ ಒಂದು ಇದು ಕತೆ ಇರೋವಂಥದ್ದು ಬೇರೆ ಪ್ರದೇಶಕ್ಕೆ ಇರೋವಂಥದ್ದು ಆ ಪ್ರತಿಯೊಂದು ವೆಕ್ಯಾಬ್ಲರಿ ಇರ್ಬೋದು ಸ್ಲ್ಯಾಂಗ್ ಇರ್ಬೋದು ಡೈಲಾಗ್ ಡಿಲಿವರಿ ಇರ್ಬೋದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅದೆಲ್ಲ ಹೊಸ್ತು ಅವ್ರಿಗೆ ಅದನ್ನೆಲ್ಲ ಅವರು ನನ್ನ ಜೊತೆ ಡಿಸ್ಕಸ್ ಮಾಡಿ ಯಾವ ಥರ ಇರ್ತಾರೆ ಈ ಜನಾಂಗದ ಜನ ಯಾವ ರೀತಿ ಇರ್ತಾರೆ ಅಂಥವ್ರ ಜೊತೆ ಎಲ್ಲ ಸ್ವಲ್ಪ ಅವ್ರ ಜೊತೆ ಬೆರೆತ್ಕೊಂಡು ಅದನ್ನೆಲ್ಲ ವರ್ಕ್ಶಾಪ್ ಅವರೇ ನಮಗೇನು ಹೇಳ್ದೇ ಅವರೇ ವರ್ಕ್ಶಾಪ್ ಮಾಡಿಕೊಂಡು ಸ್ವಂತ ಮತ್ತು ನನಗೆ ಈ ರೀತಿ ಡೈರೆಕ್ಟರ್ ಸರ್ ನಾನು ಈ ಥರ ಮಾಡಿದ್ದೀನಿ ನೋಡಿ ನಿಮ್ಮ ಡೈಲಾಗ್ ಸ್ಕ್ರಿಪ್ಟ್ ಕಳಿಸಿ ಅಂಥೇಳಿ ಅವ್ರ ಡೈಲಾಗ್ನೆಲ್ಲ ಪ್ರತಿಯೊಂದೂ ಹುರಿದೋಡ್ಕೊಂಡು ಅದನ್ನು ಹೇಳ್ತಾ ಇದ್ರು ಸರ್ ಬರೀ ಹುರಿದೋಡ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ನಾನು ಅವ್ರಿಗೆ ಮತ್ತೆ ಹೇಳ್ತಿದ್ದೆ ಇಲ್ಲ ಸರ್ ಇದು ಸ್ಲ್ಯಾಂಗ್ ಒಂದು ರೀತಿ ಸೌಂಡಿಂಗೇ ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ಆ ಪಾತ್ರದ್ದು ಸೊ ಟೋಟಲಾಗಿ ಆ ಎಪಿಸೋಡು ಇದೇ ಸಂಭಾಷಣೆ ಸ್ಟೈಲಿನೇ ಒಂದು ರೀತಿ ಬೇರೆ ಥರ ಇದು ಇರುತ್ತೆ ಸೊ ಅದನ್ನೆಲ್ಲ ನಾನು ಅವ್ರಿಗೆ ಪರಿಚಯ ಮಾಡಿಸಿದಾಗ ಅವರು ತುಂಬ ಒಂದು ವಿದ್ಯಾರ್ಥಿಯಾಗಿ ನಮ್ಮ ಜೊತೇಲಿ ಇದ್ಕೊಂಡು ಅದನ್ನೆಲ್ಲ ಕಲ್ತ್ಕೊಂಡು ತುಂಬ ಎಂಜಾಯ್ ಮಾಡಿ ಮಾಡಿದಂಥ ಪಾತ್ರ ಮತ್ತು ಅಟ್ ದ ಸೇಮ್ ಟೈಮ್ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರು ಲಂಕೆ ಪಾತ್ರದ ಮೇಲೆ ಕೂಡ ಓಕೆ ಈಗ ಕಾವ್ಯ ಅವರೇನು ನೆಗೆಟಿವ್ ಶೇಡಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ರಿ ಬಟ್ ಇದರಲ್ಲಿ ಶರತ್ ಲೋಹಿತಾಶ್ವ ಸರ್ ಕೂಡ ಇದ್ದಾರೆ ಶರತ್ ಲೋಹಿತಾಶ್ವ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದೇ ಒಬ್ಬ ಖಡಕ್ ವಿಲನ್ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಹಾಗಾದ್ರೆ ಅಂತ ಆ್ಯಕ್ಚುಲಿ ಸಿನಿಮಾದಲ್ಲಿ ನನ್ನ ಸೀನ್ಸ್ ಜಾಸ್ತಿ ಇರೋದು ಶರತ್ ಸರ್ ಜೊತೆ ಅಲ್ವಾ ಅವ್ರ ನೆಗೆಟಿವ್ ಶೇಡ್ನ ಬೊಂಬಾರ್ಟ್ಮೆಂಟ್ ಅಂತೂ ಇದೆ ಸ್ಕ್ರೀನ್ ಮೇಲೆ ಹಾಗಾದ್ರೆ ಡೆಫಿನೆಟ್ಲಿ ಯೋಗಿ ಅವ್ರ ಜೊತೆ ಆ್ಯಂಡ್ ಕೃಷಿ ಅವ್ರ ಜೊತೆನೂ ಇದೆ ಬಟ್ ಥ್ರೂ ಔಟ್ ದ ಮೂವಿ ನನ್ನ ಜೊತೆ ಒಂದು ಯುನೋ ಆಲ್ ದ ಟೈಮ್ ನನ್ನ ಜೊತೆನೇ ಎಲ್ಲ ಸೀನ್ಸು ಅವರು ಅಲ್ಲಿ ಇದ್ದೇ ಇದ್ದಾರೆ ಎಲ್ಲ ಸೀನ್ಸಲ್ಲೂ ಇದ್ದಾರೆ ಮೋಸ್ಟ್ಲಿ ಟಿಲ್ ದಿ ಎಂಡ್ ಹೌದೌದು ಸೊ ಎರಡು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ ಅಲ್ಲಿ ನೀವು ಅದನ್ನು ಹೇಳೋದಾದರೆ ನೆಗೆಟಿವ್ ಅಂತ ಹೇಳ್ಬೋದು ಅದು ಎರಡೂ ಕೂಡ ಅದ್ಭುತವಾದ ಪಾತ್ರ ಸೊ ನಾವು ಹೆಂಗೆ ಲೆಕ್ಕಾಚಾರ ಮಾಡಿದ್ರೂ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗುತ್ತೆ ಸೊ ಹಾಗೆ ಕಾವ್ಯ ಮತ್ತು ಶರತ್ ಸರ್ ಇಬ್ಬರೂ ಸೇರಿಕೊಂಡು ಆ ಪಾತ್ರಗಳನ್ನು ಯಾವ ರೀತಿ ಎತ್ಕೊಂಡು ಹೋಗಿದ್ದಾರೆ ಅಂತಂದರೆ ನಿಜವಾಗ್ಲೂ ವಾವ್ ಅಂತ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ಅದೇ ನೀವು ಶರತ್ ಸರ್ ಹೇಳ್ದಂಗೆ ಇದು ನನ್ನ ಅನಿಸಿಕೆ ಅಲ್ಲ ಶರತ್ ಸರ್ ಹೇಳಿದ್ದು ಸರ್ ಈ ಥರ ಪಾತ್ರನ ನನ್ನ ಜೀವಮಾನದಲ್ಲಿ ನಾನು ಇಷ್ಟೂ ಸಿನಿಮಾಗಳನ್ನು ಮಾಡಿದ್ದೀನಿ ನನ್ನ ಜೀವಮಾನದಲ್ಲಿ ನಾನು ಈ ಥರ ಪಾತ್ರ ಮಾಡಿಲ್ಲ ಫಸ್ಟ್ ಟೈಮ್ ಅಂತ ಹೇಳ್ತಾರೆ ಇದು ಅವ್ರ ಮಾತು ನನಗೆ ಹೇಳ್ತಾರೆ ಅಂತಂದರೆ ನಾನು ಧನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾವ್ಯ ಇವಾಗ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಕೇಳಬೇಕು ಶರತ್ ಸರ್ ಇಂಟರ್ವ್ಯೂ ಮಾಡುವಾಗ ಅವರೇ ಹೇಳ್ಕೊಂಡಿದ್ರು ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಇರೋ ಕ್ಯಾಲಿಬರ್ನ ಹೊರತೆಗೆದು ಅದನ್ನ ಮತ್ತಷ್ಟು ಬೂಸ್ಟಪ್ ಮಾಡಿ ಅವಕಾಶಗಳು ಕೊಡೋದು ತುಂಬ ಕಮ್ಮಿ ಅಂತೇಳಿ ಈಗ ಅವರೇ ಈ ಪಾತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಮೇ ಬಿ ಆ ಒಂದು ಕೊರಗೆ ಏನಿತ್ತು ಅವರಲ್ಲಿ ಅದು ಫುಲ್ಫಿಲ್ ಆಗಿದೆ ಈ ಚಿತ್ರದಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಅವ್ರು ಶೂಟ್ ಮಾಡ್ತಾ ಇರೋಗ್ರು ಹೇಳಿದ್ರು ನಾನು ಬಿಕಾಸ್ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಅವರಿಗೂ ಫಸ್ಟ್ ಟೈಮ್ ದಟ್ ಇಸ್ ವೈ ಈ ವಾಂಟ್ ಟು ಡೂ ಇಟ್ ವೆರಿ ಬ್ಯಾಡ್ಲಿ ತುಂಬ ಕಷ್ಟ ಆಗಿದೆ ಈ ಎಸ್ಪೆಷಲಿ ಅದನ್ನು ಹೇಳಲೇಬೇಕು ಈಗ ಏನಂತಂದರೆ ಇನ್ ಜನರಲ್ ಆಗಿ ಕಾಸ್ಟ್ಯೂಮ್ ಇರ್ಬೋದು ಮೇಕಪ್ ಇರ್ಬೋದು ಗೆಟಪ್ ಇರ್ಬೋದು ಅದೆಲ್ಲ ತುಂಬ ಕಷ್ಟವಾದದ್ದು ಅವ್ರಿಗೆ ಯಾಕಂದರೆ ಫುಲ್ ಕ್ಲೀನ್ ಶೇವ್ ಮಾಡ್ತಾ ಇದ್ವಿ ಡೈಲಿ ಅವ್ರಿಗೆ ಟೋಟಲ್ ಬಾಡಿ ಕ್ಲೀನ್ ಶೇವ್ ಮಾಡ್ತಾ ಇದ್ವಿ ಸೊ ಅದು ತುಂಬ ಉರಿ ಬರುತ್ತೆ ಅದನ್ನು ಇಟ್ಕೊಂಡು ಅದನ್ನು ಸಹಿಸ್ಕೊಂಡು ಅವರು ಆ್ಯಕ್ಟ್ ಮಾಡಬೇಕಾಗಿತ್ತು ತುಂಬ ಕಷ್ಟಪಟ್ಟಿದ್ದಾರೆ ಶರತ್ ನಿಜವಾಗ್ಲೂ ಆ ನೋವನ್ನು ನುಂಗಿ ನಗುವಂಥ ಕಲೆ ಯಾರಿಗೂ ಕರಗತ ಆಗೋದಿಲ್ಲ ಅಂತಂದರೆ ಅದರಲ್ಲಿ ಕಲಾವಿದ ಮಾತ್ರನೇ ಆ ರೀತಿಯೆಲ್ಲ ಮಾಡಲಿಕ್ಕೆ ಸಾಧ್ಯ ಸೊ ನಿಜವಾದ ಕಲಾವಿದ ಶರತ್ ಸರ್ ಕಾವ್ಯ ಅವರು ಈ ಚಿತ್ರವನ್ನು ಹೊರತುಪಡಿಸಿ ಒಂದು ಪ್ರಶ್ನೆ ಕೇಳಲೇಬೇಕು ನಿಮ್ಮ ಫ್ಯಾನ್ಸ್ಗೋಸ್ಕರ ಅಂತಂದರೆ
ಮಲಯಾಳಂನಲ್ಲೂ ಕೂಡ ಅದರಲ್ಲೂ ಕೂಡ ಒಬ್ಬ ದೊಡ್ಡ ಕಲಾವಿದನ ಜೊತೆಯಲ್ಲಿ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಕಾವ್ಯ ಅಂತ ಹೇಳಿ ಮೋಹನ್ಲಾಲ್ ಸರ್ ಜೊತೆಯಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಇವಾಗಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಆಲ್ಮೋಸ್ಟ್ 3-4 ಡೇಸ್ ಆಗಿದೆ. ಸ್ಕ್ರೀನ್ ಸ್ಪೇಸ್ ಬಂದು ನನಗೆ ಪೃಥ್ವಿರಾಜ್ ಅವ್ರ ಜೊತೆ ಇರೋದು. ಡೆಫಿನೆಟ್ಲಿ ಮೋಹನ್ಲಾಲ್ ಅವರು ಆ ಸಿನಿಮಾದಲ್ಲಿದ್ದಾರೆ ಆ್ಯಂಡ್ ಪೃಥ್ವಿರಾಜ್ ಅವರು ಡಿರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಮಲಯಾಳಿ ಕ್ಯಾಥಲಿಕ್ ಗರ್ಲ್ ಕ್ಯಾರೆಕ್ಟರ್ ಇದೆ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಟ್ ಮಲಯಾಳಂ ಸಿನಿಮಾ ನನಗೆ, ನಾವು ಅದು ಲಾಕ್ಡೌನಲ್ಲಿ ಎಲ್ಲ ಮಲಯಾಳಂ ಸಿನಿಮಾ ನೋಡಿದ್ದೀನಿ. ಸೊ ಸೂಪರ್ ಎಕ್ಸೈಟೆಡ್ ಟು ವರ್ಕ್ ವಿತ್ ದೆಮ್ ಆಸ್ ವೆಲ್. ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಕ್ಕೆ ರೆಡಿ ಆಗಿದ್ದಾರೆ ಕಾವ್ಯ ಅವರು? ಆಲ್ವೇಸ್ ಐ ವಾಂಟೆಡ್ ಟು ಡೂ ಆಲ್ ಲ್ಯಾಂಗ್ವೇಜಸ್, ಬಟ್ ಕನ್ನಡ ನನ್ನ ಇಲ್ಲಿನವರಾಗಿರೋದ ಭಾಷೆ ಡೆಫಿನೆಟ್ಲಿ ಈಸಿ. ತಮಿಳ್ ಆ್ಯಂಡ್ ತೆಲುಗುಗಿಂತ ಮಲಯಾಳಂ ಸ್ವಲ್ಪ ಕಷ್ಟ ನನಗೆ, ನನಗೆ ಅಷ್ಟು ಮಾತಾಡೋಕೆ ಬರಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಓಕೆ ಸರ್, ಕಡೆಯದಾಗಿ ಈಗ ಮೂರು ರೀಸನ್ ಈ ಚಿತ್ರನ ಪ್ರೇಕ್ಷಕರು ಬಂದು ನೋಡಲೇಬೇಕು, ನೋಡದಿದ್ರೆ ಮಿಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಮೂರು ರೀಸನ್. ಮೊದಲನೇ ರೀಸನ್ನೇ ಕರೋನಾಗೆ ಮೆಡಿಸನ್ ಸಿನಿಮಾ. ಹೌದು, ನಾನು ನಿಜ ಹೇಳ್ತಿದ್ದೀನಿ. ಏನಂದರೆ ಒಬ್ಬ ಮನುಷ್ಯನಿಗೆ ಮೆಂಟಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟು. ಸೊ ಈಗಿನ ಗೌಜು ಗಜ್ಜಲುಗಳಲ್ಲಿ ಎಲ್ಲ ಅದನ್ನು ಮರೆತು ಈ ಒಂಥರ ತುಂಬ ಕಷ್ಟ ಆಗಿದೆ. ಇಂಥದ್ರಲ್ಲಿ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟು, ಸೊ ಸ್ಟ್ರೆಸ್ ಬಸ್ಟರು. ಸೊ ಹಾಗಾಗಿ ನನ್ನ ಸಿನಿಮಾ ಇನ್ಸೆಂಟ್ ಮೆಡಿಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ. ಲಂಕೆ ಆರ್ಭಟಿಸ್ಲಿ ತೆರೆ ಮೇಲೆ, ಹಾಗೆ ಮನೆಯಲ್ಲಿ ಬೆಚ್ಚಗಿರೋ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ಇಷ್ಟಪಟ್ಟು ನೋಡಲಿ, ಮೆಚ್ಕೊಳ್ಳಿ, ನಿಮ್ಮ ಚಿತ್ರಕ್ಕೆ ಯಶಸ್ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ. ಸೊ ಡೈರೆಕ್ಟ್ರೆ ಹೇಳಿರೋ ಹಾಗೆ ಕೊರೋನಾದ ಒಂದು ಲೆಥರ್ಜಿ ಪೀರಿಯಡ್ ಏನಿತ್ತು ಅದಕ್ಕೊಂದು ಒಳ್ಳೆ ಮೆಡಿಸಿನ್ ಆಗುತ್ತಂತೆ ಲಂಕೆ ಚಿತ್ರ. ಹೀಗಾಗಿ ನೀವು, ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ಕೂಡ ಹೋಗಿ ಲಂಕೆ ಚಿತ್ರವನ್ನು ನೋಡಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ.